ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ನಾವೆಲ್ಲ ಅಂದರೆ ನಾನು ರವಿ ಬೆಳಗೆರೆ ಉದಯ ಮರಕಿಣಿ ಮತ್ತು ಅನಂತ್ನಾಗ್ ಜೊತೆಯಾಗಿಯೇ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೊರಟಿದ್ದೆವು ಕಾರಣ ಆಗ ನಾನು ಮತ್ತು ರವಿ ಬೆಳಗ್ಗೆರೆ ಕರ್ಮವೀರ ವಾರಪತ್ರಿಕೆಯ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದೆವು ನಿಂತು ಹೋಗಿದ್ದ ಕರ್ಮವೀರಕ್ಕೆ ದೊಡ್ಡ ಚಿಕಿತ್ಸೆಯೇ ಆಗಬೇಕಿತ್ತು ಒಬ್ಬೊಬ್ಬರದ್ದು ಒಂದೊಂದು ಐಡಿಯಾ ಅನಂತ್ನಾಗ್ ಕೈಲಿ ಫೋನಿನ್ ಕಾರ್ಯಕ್ರಮ ಮಾಡಿಸಿದರೆ ಕರ್ಮವೀರಕ್ಕೆ ಆಯಾಚಿತ ಪ್ರಚಾರ ಸಿಗುತ್ತದೆ ಅನ್ನುವುದು ನನ್ನ ಐಡಿಯಾ ಈ ಐಡಿಯಾ ವರ್ಕೌಟ್ ಆಯಿತು ಆಗಿನ ಕಾಲದ ಅನಭಿಷಿಕ್ತ ಸಾಮ್ರಾಟರಾಗಿದ್ದ ಶ್ಯಾಮರಾಯರ ಒಪ್ಪಿಗೆ ಸಿಗಬೇಕಿದ್ದರೆ ನಾವು ಅನಿವಾರ್ಯವಾಗಿ ಅವರ ಬಲಗೈ ಬಂಟನಂತಿದ್ದ ವೆಂಕಟನಾರಾಯಣ ಸರ್ ಮೊರೆ ಹೋಗಬೇಕಾಯಿತು ಶ್ಯಾಮರಾಯರ ಒಪ್ಪಿಗೆಯ ಮುದ್ರೆ ಬಿದ್ದದ್ದೇ ತಡ ನಾನು ರವಿ ಬೆಳಗೆರೆ ಮತ್ತು ಉದಯ ಮರಕಿಣಿ ಹೊರಟು ನಿಂತೆವು ಅನಂತ್ನಾಗ್ ಹೆಚ್ಚು ತಕರಾರು ಮಾಡಲಿಲ್ಲ ನನ್ನ ಆಹ್ವಾನವನ್ನು ನಿರಾಕರಿಸಲಾಗದೆ ಒಪ್ಪಿಕೊಂಡು ಬಿಟ್ಟರು ಹುಬ್ಬಳ್ಳಿ ಆಫೀಸ್ನಲ್ಲೇ ಫೋನಿಂಗ್ ಕಾರ್ಯಕ್ರಮ ನಡೆಸುವುದೆಂದು ನಿರ್ಧಾರವಾಯಿತು ಅನಂತ್ನಾಗ್ ಕೂಡ ಒಪ್ಪಿಕೊಂಡರು ಆದರೆ ಅವರದ್ದು ಎರಡು ಕಂಡೀಷನ್ ಇತ್ತು ಒಂದು ಪ್ರಯಾಣಕ್ಕೆ ಕಾಂಟೆಸ ಕಾರು ಎರಡು ಖರ್ಚು ಪೂರ್ತಿ ಅವರದ್ದೇ ಒಪ್ಪದೇ ಇರ್ತೀವಾ ಸರಿ ಪ್ರಯಾಣ ಸಾಗಿತ್ತು ಮುಂದೆ ಡ್ರೈವರ್ ಪಕ್ಕದ ಸೀಟಿನಲ್ಲಿ ಅನಂತ್ನಾಗ್ ಹಿಂದೆ ನಾವು ಮೂವರು ರಸ್ತೆ ಗುಂಟ ರಂಗಗೀತೆಗಳ ಅಭ್ಯಂಜನ ಜೊತೆಗೆ ಶಂಕರ್ನಾಗ್ ಗುಣಗಾನ ದಾವಣಗೆರೆಯ ಆನಗೋಡು ಬಳಿ ಕಾರು ಬರುತ್ತಿರುವಂತೆಯೇ ಅನಂತ್ನಾಗ್ ವರ್ತನೆಯಲ್ಲಿ ಬದಲಾವಣೆ ಗೋಚರಿಸಿತು ತಮಗೆ ತಾವೇ ಗೊಣಗಲು ಶುರುವಿಟ್ಟುಕೊಂಡರು ನಡುವೆ ಶಂಕರ್ ಜಪ ಹತ್ತು ನಿಮಿಷ ಮೌನ ಮತ್ತೆ ಗೊಣಗು ಸ್ವಲ್ಪ ಮೌನ ಸಂಭಾಷಣೆ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ನಾವು ಮೂವರು ಮೌನ ಪ್ರೇಕ್ಷಕರು ಕಾರು ನಿಲ್ಲಿಸಲು ಸೂಚಿಸಿದರು ಕಾರು ನಿಂತಿತು ಒಮ್ಮೆ ಪ್ರಾರ್ಥನೆ ಮಾಡುವ ಭಂಗಿಯಲ್ಲಿ ಕುಳಿತ ಅನಂತ್ನಾಗ್ ಕಾರಿನಿಂದ ಕೆಳಗಿಳಿಯುವ ಮೊದಲು ತಮ್ಮಲ್ಲೇ ಎನ್ನುವಂತೆ ಮತ್ತೆ ಗೊಣಗಿಕೊಂಡರು ನನ್ನ ತಮ್ಮ ಶಂಕರ ಸತ್ತದ್ದು ಇಲ್ಲೇ ನಾವು ಮೂವರು ಮೌನವಾಗಿಯೇ ಕಾರಿನಿಂದಿಳಿದೆವು ಅನಂತ್ ರಸ್ತೆ ಬದಿಗೆ ಹೋಗಿ ಆಕಾಶ ನೋಡುತ್ತಾ ನಿಂತುಬಿಟ್ಟರು ಎರಡೇ ಎರಡು ನಿಮಿಷ ನಂತರ ರಸ್ತೆ ಬದಿಯ ಕೆಂಪು ಮಣ್ಣನ್ನು ಕೈಯಲ್ಲೆತ್ತಿಕೊಂಡು ಮುಷ್ಠಿಯಲ್ಲಿ ಹಿಡಿದು ಕಿರುಬೆರಳ ಸಂದಿಯಲ್ಲಿ ಸರಸರನೆ ಉದುರಿಸುತ್ತಾ ಅನಂತ್ ಉದ್ಗರಿಸಿದರು ನನ್ನ ಶಂಕರ ಜೀವ ಬಿಟ್ಟ ಜಾಗವಿದು ಆಕ್ಸಿಡೆಂಟ್ ಆದಾಗ ಅದೆಷ್ಟು ನೋವು ಅನುಭವಿಸಿದನೋ ಅಯ್ಯೋ ಎಂದೆನ್ನುತ್ತಾ ಜೋರಾಗಿಯೇ ಕೂಗಿಕೊಂಡರು ನಂತರ ಮಣಮಣ ಮಂತ್ರ ಅನಂತ್ ಪೂರ್ತಿಯಾಗಿ ಶಂಕರನ ನೆನಪಿನಲ್ಲಿ ಮುಳುಗಿಬಿಟ್ಟರು ಕಣ್ಣಲ್ಲಿ ಧಾರಾಕಾರ ನೀರು ಹತ್ತು ನಿಮಿಷಗಳ ಕಾಲ ಬಾಗಿಲೆಳೆದುಕೊಂಡು ಕಾರಿನಲ್ಲಿ ಕೂತರು ಅನಂತ್ ಕಾರು ಹುಬ್ಬಳ್ಳಿ ಕಡೆ ಹೊರಟಿತು ಅನಂತ್ ಮೌನವಾಗಿ ಅದೇನೋ ಪುಸ್ತಕ ಓದುವುದರಲ್ಲಿ ಮಗ್ನರಾಗಿದ್ದರು ಮಸ್ತಕ ತುಂಬ ಶಂಕರ ಹುಬ್ಬಳ್ಳಿ ತಲುಪುವ ತನಕ ಅನಂತ್ ಚಕಾರವೆತ್ತಿದ್ದರೆ ಕೇಳಿ ನೇರವಾಗಿ ಉಣಕಲ್ಕೆರೆ ದಂಡೆಯ ಮೇಲಿನ ನವೀನ್ ಹೋಟೆಲಿಗೆ ಹೋದೆವು ನಮ್ಮ ಮೂವರಿಗೊಂದು ಕೋಣೆ ಅನಂತ್ ಅವರಿಗೊಂದು ಕೋಣೆ ರಾತ್ರಿ ಊಟದ ಸಮಯ ಅವರವರಿಗೆ ಏನೇನು ಬೇಕೋ ಅದನ್ನು ಸೇವಿಸುತ್ತಿರುವಂತೆಯೇ ಅನಂತ್ ಮತ್ತೆ ರಾಂಗಾದರು ರಾತ್ರಿ ಪಾರ್ಟಿ ಮುಗಿಸಿ ಹೊರಡಬೇಡ ಅಂತ ಹೇಳಿದೆ ಶಂಕರ ಯಾವತ್ತೂ ನನ್ನ ಮಾತು ಮೀರೋನಲ್ಲ ಮಾರನೇ ದಿನ ಲೋಕಾಪುರದಲ್ಲಿ ಜೋಕುಮಾರ ಸ್ವಾಮಿ ಚಿತ್ರದ ಮುಹೂರ್ತ ಇತ್ತಲ್ಲ ಹೊರಡಲೇಬೇಕಿತ್ತು ಆದರೆ ನಾನು ಹೇಳಿದ ಮಾತನ್ನು ತಳ್ಳಿ ಹಾಕಲಿಲ್ಲ ಬೆಳಗ್ಗೆ ಹೊರಡಲು ಯೋಚಿಸುತ್ತಿರುವಂತೆಯೇ ಆಕೆ ಎಳೆದುಕೊಂಡು ಹೋದಳು ಮನೆ ತಲುಪಿದ ನಂತರ ಮತ್ತೆ ಫೋನ್ ಮಾಡಿ ಮುಂಜಾನೆ ಹೊರಡಲು ಸೂಚಿಸಿದೆ ಆದರೆ ಮುಂಜಾನೆ ಬಂದ ಸುದ್ದಿ ಶಂಕರ ಹೆಣವಾದದ್ದು ಅಷ್ಟರಲ್ಲಾಗಲೇ ಆಕೆಯ ಒತ್ತಾಯಕ್ಕೆ ಮಣಿದು ಮಾರುತಿ ಕಾರ್ ಹಿಡಿದುಕೊಂಡು ಹೊರಟು ಬಿಟ್ಟಿದ್ದ ಬೇರೆ ಯಾರೋ ಡ್ರೈವ್ ಮಾಡ್ತಿದ್ದರೂ ಭೀಕರ ರಸ್ತೆ ಅಪಘಾತದಲ್ಲಿ ನನ್ನ ಶಂಕರ ಪ್ರಾಣ ಕಳೆದುಕೊಂಡು ಬಿಟ್ಟ ಇದೆಲ್ಲ ಕಾರಣವಾದದ್ದು ಆಕೆಯೇ ಹೇಗೆ ಸಹಿಸೋದು ನನ್ನ ಶಂಕರ ಹೊರಟು ಹೋದ ಶಂಕರ 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 ಎಂದು ಆರ್ದ್ರವಾಗಿ ಕೂಗುತ್ತಾ ಒಮ್ಮೆ ಜೋರಾಗಿ ಟೇಬಲ್ ಬಡಿದರು ಅನಂತ್ ನಂತರ ಟೇಬಲ್ ಮೇಲಿನ ಬಟ್ಟೆಯನ್ನು ಸರ್ರಂತೆ ಎಳೆದು ಬಿಟ್ಟರು ಮೇಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು ಸ್ಟುವರ್ಟ್ಗಳೆಲ್ಲ ಓಡೋಡಿ ಬಂದರು ಅನಂತ್ ವ್ಯಗ್ರನಾಗಿದ್ದರು ಪದೇ ಪದೇ ಶಂಕರ್ನಾಗ್ ಹೆಸರು ಹೇಳುತ್ತಾ ಎದ್ದು ಹೊರಟೇ ಬಿಟ್ಟರು ಪ್ರಾಯಶಃ ಅನಂತ್ನ ಕುಡಿದು ತೂರಾಡಿದ್ದನ್ನು ನಾನು ನೋಡಿದ್ದು ಅದೇ ಮೊದಲು ಮತ್ತು ಅದೇ ಕೊನೆ ಮಾರನೇ ದಿನ ಯಥಾಪ್ರಕಾರ ಫೋನ್ ಇನ್ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಅಖಂಡ ಐದು ಗಂಟೆಗಳ ಕಾಲ ಅನಂತ್ ತಮ್ಮ ಅಭಿಮಾನಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು ಆದರೂ ಅನಂತ್ ಸುಸ್ತಾದ ಹಾಗೆ ಕಾಣಿಸಲಿಲ್ಲ ತುಂಬ ಮಂದಿ ಶಂಕರ್ನಾಗ್ ಅಭಿಮಾನಿಗಳಿಗೆ ಕಾಡುತ್ತಿರುವ ಒಂದು ಪ್ರಶ್ನೆ ಎಂದರೆ ಶಂಕರ್ ಬಗ್ಗೆ ಅನಂತ್ ಅಭಿಪ್ರಾಯವೇನು ಈ ಪ್ರಶ್ನೆಗೆ ಉತ್ತರವಾಗಿ ಮೇಲಿನ ಘಟನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ